ರಾಜ್ಯ ಬಿಜೆಪಿಯಲ್ಲಿ ಯಡಿಯೂರಪ್ಪನವರ ಫ್ಯಾಮಿಲಿ ವಿರುದ್ಧ ಈಗ ಹಿರಿಯರು ಅಸಮಾಧಾನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಕೆ ಎಸ್ ಈಶ್ವರಪ್ಪನವರು ಯಡಿಯೂರಪ್ಪ ಕುಟುಂಬದವರ ವಿರುದ್ಧ ಸಿಡಿದೆದ್ದ ಬಳಿಕ ಈಗ ಡಿ ವಿ ಗೌಡರ ಸರದಿ ಅವರೂ ಕೂಡ ಪರಿವಾರವಾದದ ವಿರುದ್ಧವಾಗಿ ಮಾತನಾಡಿದ್ದಾರೆ ಬಿ ಜೆ ಪಿಯಲ್ಲಿ ಇವಾಗ ಫ್ಯಾಮಿಲಿ ಪಾಲಿಟಿಕ್ಸ್ ಅಂತಕ್ಕಂಥದ್ದು ಜೋರಾಗ್ತಾ ಇದೆ ಯಾಕೆಂದರೆ ಬಿ ಜೆ ಪಿಯಲ್ಲಿ ಇಡೀ ಬಿ ಜೆ ಪಿ ಇರ್ತಕ್ಕಂಥದ್ದೇ ಬಿ ಎಸ್ ವೈ ಕುಟುಂಬದ ಹಿಡಿತದಲ್ಲಿ ಹಾಗಾಗಿ ಬಿ ಎಸ್ ವೈ ಕುಟುಂಬದ ವಿರುದ್ಧ ಹಿರಿಯರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಪರಿವಾರವಾದ ಇರಬಾರ್ದು ಅಂತ ಸದಾನಂದ ಗೌಡರು ಹೇಳಿದ್ದಾರೆ ಜವಾಬ್ದಾರಿ ವಹಿಸಿಕೊಂಡವರು ಸ್ವಾರ್ಥಿಗಳಾಗ್ತಾ ಇದ್ದಾರೆ ಬಿ ಜೆ ಪಿಯೊಳಗೆ ಶುದ್ಧೀಕರಣ ಆಗುವ ತನಕ ನಾನು ವಿರಮಿಸುವುದಿಲ್ಲ ಹೀಗಂತ ಸುದ್ದಿಗೋಷ್ಠಿಯಲ್ಲಿ ಸದಾನಂದ ಗೌಡರು ಗುಡುಗಿದ್ದಾರೆ ಕುಟುಂಬದ ಕೈಯಲ್ಲಿ ಪಕ್ಷ ಇದೆ ಅಂತ ಮೊನ್ನೆ ಅಷ್ಟೇ ಈಶ್ವರಪ್ಪನವರು ಹೇಳಿದರು ಇಡೀ ಬಿ ಜೆ ಪಿ ಯಡಿಯೂರಪ್ಪ ಕುಟುಂಬದವರ ಮುಷ್ಟಿಯಲ್ಲಿದೆ ಅಂತ ಆರೋಪವನ್ನು ಮಾಡಿದರು ಅದೇ ಆರೋಪವನ್ನು ಸದಾನಂದ ಗೌಡರು ಕೂಡ ಮುಂದುವರೆಸಿದ್ದಾರೆ ಯಾರ್ಯಾರು ಟಿಕೆಟ್ ವಂಚಿತರಾಗ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಯಡಿಯೂರಪ್ಪನವರ ಫ್ಯಾಮಿಲಿಯನ್ನು ನೇರವಾಗಿ ಟಾರ್ಗೆಟ್ ಮಾಡಿ ಮಾತನಾಡ್ತಾ ಇದ್ದಾರೆ ಇವರಿಂದಲೇ ಎಲ್ಲವೂ ಹಾಳಾಗ್ತಾ ಇರೋದು ಇವರ ಒಬ್ಬ ಮಗ ಸಂಸದರಾಗಬೇಕು ಒಬ್ಬರು ಶಾಸಕರಾಗಬೇಕು ಪಕ್ಷದ ರಾಜ್ಯಾಧ್ಯಕ್ಷರಾಗಬೇಕು ಬೇರೆಯವ್ರ ಮಕ್ಕಳು ಮಾತ್ರ ಬೆಳಿಬಾರ್ದು ಅಂದರೆ ಇಡೀ ಬಿ ಜೆ ಪಿ ಇವರ ಕುಟುಂಬದ ಮುಷ್ಟಿಯಲ್ಲಿರಬೇಕು ಇದು ಹೋಗಬೇಕು ಯಾಕಂದರೆ ಮೂಲ ಸಿದ್ಧಾಂತ ಬಿ ಜೆ ಪಿಯಲ್ಲಿ ಪರಿವಾರವಾದದ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಅವರು ಹೋದಲ್ಲಿ ಬಂದಲ್ಲಿ ಪರಿವಾರವಾದದ ವಿರುದ್ಧವಾಗಿ ಮಾತನಾಡ್ತಾರೆ ಆದರೆ ನಮ್ಮ ರಾಜ್ಯದಲ್ಲಿ ಬಿ ಜೆ ಪಿಯಲ್ಲೇ ಪರಿವಾರವಾದ ಇದೆ ಇದನ್ನು ಹೋಗಲಾಡಿಸಬೇಕು ಇದನ್ನು ಶುದ್ಧೀಕರಣ ಮಾಡಬೇಕು ಅಂತ ಇವತ್ತು ಸದಾನಂದ ಗೌಡರು ಕೂಡ ಮಾತನಾಡಿದ್ದಾರೆ ಈಶ್ವರಪ್ಪನವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇದರ ವಿರುದ್ಧವಾಗಿ ತಾವು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸೋದಾಗಿ ಕೂಡ ಘೋಷಣೆ ಮಾಡಿದ್ದಾರೆ ಆದರೆ ಕರ್ನಾಟಕದಲ್ಲಿ ನಿಶ್ಚಯವಾಗಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ ಮೋದಿಯವರ ಮೇರಾ ದೇಶ್ ಮೇರಾ ಪರಿವಾರ ಇದೆ ಇದು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಆಗಬೇಕು ಕರ್ನಾಟಕ ರಾಜ್ಯದಲ್ಲಿ ಮೇರಾ ಪರಿವಾರಕ್ಕೆ ನನ್ನ ಪಕ್ಷ ಆಗಬಾರ್ದು ನನ್ನ ಪರಿವಾರಕ್ಕೆ ನನ್ನ ಪಕ್ಷ ನನ್ನ ಮನೆಯವರಿಗೆ ನನ್ನ ಮನೆಯವರಿಗೆ ನನ್ನ ಪಕ್ಷ ನನ್ನ ಜಾತಿಯವರಿಗೆ ನನ್ನ ಪಕ್ಷ ಆಗಬಾರ್ದು ಸೋಷಿಯಲ್ ಇಕ್ವೇಷನ್ಸ್ ಜಾತಿ ಸಮೀಕರಣ ನಡಿಬೇಕು ಜಾತಿ ಸಮೀಕರಣ ನಡಿಬೇಕು ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದಂಥ ಆ ಬೇರೆ ಬೇರೆ ಜನರಿಗೆ ಇವತ್ತು ಅವಕಾಶಗಳು ಲಭ್ಯ ಆಗಬೇಕು ಆದರೆ ಕರ್ನಾಟಕದಲ್ಲಿ ನಿಶ್ಚಯವಾಗಿ ಹೇಳಕ್ಕೆ ಪಡ್ತಾ ಇದ್ದೇನೆ ಮೋದಿಯವರ ಮೇರ ಅದರ ಕರ್ನಾಟಕದಲ್ಲಿ ನಿಶ್ಚಯವಾಗಿ ಹೇಳಕ್ಕೆ ಪಡ್ತಾ ಇದ್ದೇನೆ ಮೋದಿಯವರ ಮೇರ ದೇಶ್ ಮೇರ ಪರಿವಾರ ಇದೆಲ್ಲ ಇದು ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕ ರಾಜ್ಯದಲ್ಲಿ ಆಗಬೇಕು ಕರ್ನಾಟಕ ರಾಜ್ಯದಲ್ಲಿ ಮೇರ ಪರಿವಾರಕ್ಕೆ ನನ್ನ ಪಕ್ಷ ಆಗಬಾರ್ದು ನನ್ನ ಪರಿವಾರಕ್ಕೆ ನನ್ನ ಪಕ್ಷ ನನ್ನ ಮನೆಯವರಿಗೆ ನನ್ನ ಮನೆಯವರಿಗೆ ನನ್ನ ಪಕ್ಷ ನನ್ನ ಜಾತಿಯವರಿಗೆ ನನ್ನ ಪಕ್ಷ ಆಗಬಾರ್ದು ಸೋಷಿಯಲ್ ಇಕ್ವೇಷನ್ಸ್ ಜಾತಿ ಸಮೀಕರಣ ನಡಿಬೇಕು ಜಾತಿ ಸಮೀಕರಣ ನಡಿಬೇಕು ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದಂಥ ಆ ಬೇರೆ ಬೇರೆ ಜನರಿಗೆ ಇವತ್ತು ಅವಕಾಶಗಳು ಲಭ್ಯ ಆಗಬೇಕು ಹೃದಯ ಬಗೆದ್ರೆ ಒಂದು ಕಡೆ ಶ್ರೀರಾಮ ಮತ್ತೊಂದು ಕಡೆ ಮೋದಿ ಇದು ನನ್ನ ಜೀವನದಲ್ಲ ತಗೊಂಡಿರೋಂಥ ಸಿದ್ಧಾಂತ ಯಡಿಯೂರಪ್ಪನವರು ಹೃದಯ ಎರಡು ಮಕ್ಕಳು ಒಂದು ಕಡೆ ಮತ್ತೊಂದು ಕಡೆ ಅಂತ ಕಾರ್ಯಕರ್ತರು ಒಂದು ಕುಟುಂಬದ ಕೈಯಲ್ಲಿ ಈ ಪಕ್ಷ ಸಿಕ್ಕಿದೆ ಒಂದು ಸರ್ವಾಧಿಕಾರಿ ಹೋಗ್ತಿದ್ದಾರೆ ಇದು ಪರಿವರ್ತನೆ ಆಗಬೇಕು ಈ ಹೇಳಿಕೆಗಳು ಸದಾನಂದ ಗೌಡರು ಇವತ್ತು ಕೊಟ್ಟಿರ್ತಕ್ಕಂಥದ್ದು ಈಶ್ವರಪ್ಪನವರು ಕಳೆದ ವಾರನೇ ಕೊಟ್ಟಿದ್ರು ಯಾವಾಗ ಪಿಯ ಪಟ್ಟಿ ಬಿಡುಗಡೆಯಾಗಿ ಕಾಂತೇಶ್ಗೆ ಹಾವೇರಿಯಿಂದ ಟಿಕೆಟ್ ಸಿಗಲಿಲ್ಲ ಅದರ ಮರುದಿನವೇ ಸುದ್ದಿಗೋಷ್ಠಿಯನ್ನ ಕರೆದ್ರು ಈಶ್ವರಪ್ಪ ಅವತ್ತು ಆಡಿದ ಮಾತು ಇದು ಪರಿವಾರವಾದ ನಮ್ಮ ಪಕ್ಷದಲ್ಲೇ ಇದೆ ಯಡಿಯೂರಪ್ಪನವರ ಮುಷ್ಠಿಯಲ್ಲಿ ಇಡೀ ಪಕ್ಷ ಇದೆ ಯಡಿಯೂರಪ್ಪನವರ ಕುಟುಂಬದಲ್ಲಿ ಇಡೀ ಪಕ್ಷ ಇದೆ ಹಾಗಾಗಿ ಅದರ ವಿರುದ್ಧವಾಗಿ ಸಿಡಿದೆದ್ದಿರ್ತಕ್ಕಂಥದ್ದು ಹಿರಿಯ ನಾಯಕರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ತಾ ಹೋಗೋಣ ರವೀಶ್ ಈಗಾಗಲೇ ಯಡಿಯೂರಪ್ಪನವರ ವಿರುದ್ಧ ಬಿ ಜೆ ಪಿಯಲ್ಲಿ ಸಾಕಷ್ಟು ಜನ ಅಸಮಾಧಾನಿತರಿದ್ದಾರೆ ಉದಾಹರಣೆಗೆ ಯತ್ನಾಳ್ ಆಗಿರಬಹುದು ಅಥವಾ ಬೆಲ್ಲದ್ದವರಾಗಿರ್ಬೋದು ಈಗ ಈಶ್ವರಪ್ಪ ಮತ್ತು ಸದಾನಂದ ಗೌಡ ಇವರೆಲ್ಲರೂ ಕೂಡ ಸ ಯಡಿಯೂರಪ್ಪನವರ ಕುಟುಂಬದವರ ವಿರುದ್ಧ ತಿರುಗಿ ಬಿದ್ದಿರತಕ್ಕಂಥದ್ದು ಇದು ದೊಡ್ಡದೊಂದು ಬಣ ಆಗಬಹುದಾ ಮತ್ತೊಂದು ಬಣ ಸಂಘರ್ಷಕ್ಕೆ ಬಿ ಜೆ ಪಿಯಲ್ಲಿ ಸಾಕ್ಷಿ ಆಗುತ್ತಾ ಅಂತ ಅರವಿಂದ್ ಖಂಡಿತವಾಗಿ ಕೂಡ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಲಿಂಗಾಯತ ಸಮುದಾಯದ ನಾಯಕರೇ ಯಡಿಯೂರಪ್ಪನವರ ವಿರುದ್ಧ ಅವರ ಕುಟುಂಬದ ವಿರುದ್ಧ ತಿರುಗಿ ಬಿದ್ದಿದ್ರು ಆದರೆ ಈಗ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಈಗ ಆ ಒಂದು ಬೇರೆ ಬೇರೆ ಸಮುದಾಯದವರು ಕೂಡ ಯಡಿಯೂರಪ್ಪನವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಪ್ರಮುಖವಾಗಿ ಆ ಒಂದು ರಾಜ್ಯಾಧ್ಯಕ್ಷರ ಆಯ್ಕೆಯಾದ ಬೆನ್ನಲ್ಲೇ ಸಾಕಷ್ಟು ಅಸಮಾಧಾನಗಳು ಕೂಡ ಬಿ ಜೆ ಪಿ ಒಳಗಡೆ ಇತ್ತು ಅದು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಲಿಲ್ಲ ಬಿ ಜೆ ಪಿ ಹೈಕಮಾಂಡ್ ಆದರೆ ಈಗ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಹಲವರಿಗೆ ಟಿಕೆಟ್ ತಪ್ಪಿರೋ ವಿಚಾರವಾಗಿ ಇದಕ್ಕೆ ಯಡಿಯೂರಪ್ಪ ಮತ್ತು ಅವರ ಪುತ್ರನನ್ನು ಹೊಣೆಗಾರನಾಗಿ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಬಿ ಜೆ ಪಿ ಹೈಕಮಾಂಡ್ ಯಾವುದೇ ರೀತಿಯ ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಗಳನ್ನು ಮಾಡಿ ಸರ್ವೆಗಳನ್ನು ಮಾಡಿದರೂ ಕೂಡ ಯಡಿಯೂರಪ್ಪ ಮತ್ತು ಅವರ ಪುತ್ರರ ಅಭಿಪ್ರಾಯದಂತೆ ನಡೆದುಕೊಂಡಿದೆಯಾ ಅನ್ನೋ ಪ್ರಶ್ನೆಯಲ್ಲಿ ಕೂಡ ಮೂಡುತ್ತೆ ಆ ಹಿನ್ನೆಲೆಯಲ್ಲೇ ಈ ನಾಯಕರುಗಳು ಒಂದು ರೀತಿಯಲ್ಲಿ ಫೈಟ್ ಮಾಡ್ತಾ ಇರ್ತಕ್ಕಂಥದ್ದು ಈಶ್ವರಪ್ಪ ಮತ್ತು ಯಡಿಯೂರಪ್ಪ ಇಬ್ಬರ ಹೋರಾಟಕ್ಕೂ ಸಾಕಷ್ಟು ಭಿನ್ನತೆ ಇದೆ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದು ಯಾಕೆಂದರೆ ಈಶ್ವರಪ್ಪನವರು ಒಂದು ಹೆಜ್ಜೆ ಮುಂದೋಗಿ ಯಡಿಯೂರಪ್ಪನವರ ವಿರುದ್ಧವೇ ಸವಾಲು ಹಾಕಿ ಯಡಿಯೂರಪ್ಪ ಅವರ ಪುತ್ರನ ವಿರುದ್ಧ ಬಹಿರಂಗವಾಗಿ ಮಾತನಾಡಿ ಜೊತೆಗೆ ಬಿ ಜೆ ಪಿಯಿಂದ ಹೊರಗಡೆ ಹೋಗೋದಕ್ಕೂ ಕೂಡ ನಾನು ಸಿದ್ಧ ಬಂಡಾಯವಾಗಿ ಸ್ಪರ್ಧೆ ಮಾಡ್ತೇನೆ ಅಂತ ಕೂಡ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಹಾಗಾಗಿ ಬಿ ಜೆ ಪಿಯ ಹೊರಗಡೆ ಎತ್ಕೊಂಡು ಯಡಿಯೂರಪ್ಪನವ್ರಿಗೆ ಟಕ್ಕರ್ ಕೊಡೋ ನಿಟ್ಟಿನಲ್ಲಿ ಈಶ್ವರಪ್ಪನವರು ಪ್ಲ್ಯಾನ್ ಮಾಡಿಕೊಂಡಿದ್ದರೆ ಬಿ ಜೆ ಪಿ ಒಳಗಡೆ ಇದ್ದು ನಾನು ಪಕ್ಷವನ್ನು ಶುದ್ಧೀಕರಣ ಮಾಡ್ತೇನೆ ಆ ಶುದ್ಧೀಕರಣ ವೇಗಕ್ಕೆ ಡಿ ವಿ ಸದಾನಂದ ಗೌಡರು ಮಾತ್ರ ಕೊಡೋದಕ್ಕೆ ಸಾಧ್ಯ ಆ ವೇಗವನ್ನು ನಾನು ಕೊಡ್ತೇನೆ ಅಂತ ಕೂಡ ಬಹಿರಂಗವಾಗಿ ಘೋಷಣೆ ಮಾಡಿದ್ದಾರೆ ಎಲ್ಲೂ ಕೂಡ ಯಡಿಯೂರಪ್ಪ ವಿಜೇಂದ್ರ ಹೆಸರನ್ನು ಸುದ್ದಿಗೋಷ್ಠಿಯಲ್ಲಿ ಹೇಳಲಿಲ್ಲ ಆದರೆ ಈಶ್ವರಪ್ಪನವರು ಹೇಳಿದಂಥ ವಿಚಾರಕ್ಕೆ ನಿಮ್ಮ ಸಮ್ಮತಿ ಇದೆಯಾ ಅಂದರೆ ನಾನು ಪರಿವಾರವಾದ ಅಂತ ಸ್ಪಷ್ಟವಾಗಿ ಹೇಳಿದ್ದೇನೆ ಅದರಲ್ಲೇ ತಿಳ್ಕೊಳ್ಬೇಕಾಗತ್ತೆ ನಮ್ಮ ಪಕ್ಷದಲ್ಲಿ ಪರಿವಾರವಾದ ಹೋಗಬೇಕು ಆ ಶುದ್ಧೀಕರಣಕ್ಕಾಗಿ ನಾನು ಹೋರಾಡ್ತೇನೆ ಅಂತ ಕೂಡ ಘೋಷಣೆ ಮಾಡಿರ್ತಕ್ಕಂಥದ್ದು ಅದ್ರ ಜೊತೆಗೆ ಇನ್ನೊಂದು ಮಾತನ್ನು ಹೇಳ್ತಾರೆ ಅಂದರೆ ಎಲ್ಲೋ ಒಂದು ಕಡೆ ಒಬ್ಬನೇ ಇಲ್ಲ ನಾನು ನನ್ನ ಜೊತೆ ಬಿ ಜೆ ಪಿ ಒಳಗಡೆ ಇನ್ನಷ್ಟು ಮಂದಿ ಇದ್ದಾರೆ ನೋಡ್ತಾ ಇರಿ ಅನ್ನೋ ಕುತೂಹಲವನ್ನು ಕೂಡ ಹುಟ್ಟು ಹಾಕಿರ್ತಕ್ಕಂಥದ್ದು ಹಾಗಾಗಿ ಇವರೆಲ್ಲ ಸೇರಿ ಒಂದು ಗುಂಪು ಆಗ್ತಾರೋ ಅಥವಾ ಮ ಪ್ರಧಾನಿ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಎರಡು ತಿಂಗಳು ಸೈಲೆಂಟ್ ಆಗಿತ್ಕೊಂಡು ಆ ನಂತರ ಎಲ್ಲವನ್ನು ಶುರು ಮಾಡ್ತಾರೋ ಕೂಡ ಕಾದ್ ನೋಡಬೇಕಾಗತ್ತೆ ಯಾಕೆ ನಿನ್ನೆಯೂ ಕೂಡ ಈಶ್ವರಪ್ಪನವರು ಹೇಳಿದರು ಲೋಕಸಭಾ ಚುನಾವಣೆ ಬಳಿಕ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗ್ತಾರೆ ನೋಡಿ ಅಂತ ಅದಕ್ಕೆ ಯಾಡಾನಾಗಿ ಇವತ್ತು ಸದಾನಂದ ಗೌಡರು ಆ ಒಂದು ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರ ಹೆಸರನ್ನು ಕೂಡ ಸೇರಿಸ್ಕೊಂಡಿದ್ದಾರೆ ಹಾಗಾಗಿ ಬಿ ಜೆ ಪಿ ಒಳಗಡೆ ಎಲ್ಲವೂ ಸರಿ ಇಲ್ಲ ಮುಂದೆ ಸಾಕಷ್ಟು ಬದಲಾವಣೆಗಳಾಗುತ್ತೋ ಇಲ್ಲವೋ ಅನ್ನೋದು ಕೂಡ ಕಾದ್ ನೋಡ್ಬೇಕು ಓಕೆ ರವೀಶ್ ಹಾಗೆ ಸಂಪರ್ಕದಲ್ಲಿರಿ ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ ಅದೇ ವಿಚಾರದ ಬಗ್ಗೆನೆ ಇವಾಗ ನಾವು ಪ್ರಸ್ತಾಪ ಮಾಡ್ತಾ ಇದ್ವಿ ಲೋಕಸಭೆ ಎಲೆಕ್ಷನ್ ಬಳಿಕ ಬಿಜೆಪಿ ರಾಜ್ಯಾಧ್ಯಕ್ಷರು ಬದಲಾಗ್ತಾರಾ